ಹಾಯ್, ವೆಲ್ಕಮ್ ಟು ಲೇಖನಾಸ್ ಕಿಚನ್. ಇವತ್ತಿನ ರೆಸಿಪಿ ಬ್ರೆಡ್ ಡಿಲೈಟ್. ತುಂಬ ಈಸಿ, ತುಂಬ ಕಮ್ಮಿ ಪದಾರ್ಥಗಳು ಯೂಸ್ ಮಾಡ್ಕೊಂಡು ಮಾಡೋ ಡಿಲೈಟ್. ತುಂಬ ಚೆನ್ನಾಗಿರುತ್ತೆ, ಸ್ವೀಟ್ ಡಿಶ್ ಇದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಒನ್ ಪ್ಯಾನ್ಗೆ ಅರ್ಧ ಕಪ್ ಶುಗರ್ ಹಾಕಿ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ನೀರು ಹಾಕಿ ಶುಗರ್ ಕರಗೋ ತನಕ ಮಿಕ್ಸ್ ಮಾಡಬೇಕಷ್ಟೇ. ಅದು ಪಾಕ ಬರಬೇಕು ಅಂತೇನಿಲ್ಲ, ಜಸ್ಟ್ ಶುಗರ್ ಕರಗಿದ್ರೆ ಸಾಕು, ಚೆನ್ನಾಗಿ ಕರಗಬೇಕು. ಅದಕ್ಕೆ ನಂತರ ವೆನಿಲಾ ಎಸೆನ್ಸ್, ಯಾರ್ಯಾರಿಗೆ ಯಾವ್ಯಾವ ಫ್ಲೇವರ್ ಇಷ್ಟ ಇರುತ್ತೆ ಆ ಫ್ಲೇವರ್ ಹಾಕ್ಕೋಬೋದು. ನಾನಿಲ್ಲಿ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ ನೋಡಿ ಇಷ್ಟೇ. ಅದು ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ತುಂಬ ತಣ್ಣಗಾಗಬೇಕು, ಫುಲ್ಲು ತಣ್ಣಗಾಗಬೇಕು. ಇದಕ್ಕೆ ಬ್ರೆಡ್ ಈ ರೀತಿ ಕಟ್ ಮಾಡ್ಕೊಂಡಿರೋ ಬ್ರೆಡ್, ಅದಕ್ಕೆ ಫ್ರೆಶ್ ಕ್ರೀಮ್, ಒಂದು ಬೌಲಿಗೆ ಹಾಕೊಂಬಿಟ್ಟು ಹಾಕ್ಕೊಳ್ಳೋಣ. ನಂತರ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ನೋಡಿ, ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್, ಯಾರ್ಯಾರಿಗೆ ಯಾವ್ಯಾವ್ದು ಇಷ್ಟ ಆಗುತ್ತೆ ಅದು. ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ ಹಾಗೂ ಬಾದಾಮಿ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಪಿಸ್ತಾ ಎಲ್ಲ ಬೇಕು ಅಂದರೆ ಕೂಡ ಹಾಕ್ಕೊಬೋದು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಬ್ರೆಡ್ ಪೀಸಸ್ಸು, ಇದನ್ನು ಶುಗರ್ ಸಿರಪ್ಪಲ್ಲಿ ಜಸ್ಟ್ ಒಂದ್ಸಲ ಡಿಪ್ ಮಾಡಿ ತೆಗಿಬೇಕು. ನಂತರ ಇದಕ್ಕೆ ಫ್ರೆಶ್ ಕ್ರೀಮಲ್ಲಿ ಡ್ರೈ ಫ್ರೂಟ್ಸ್ ಹಾಕಿರ್ತೀವಲ್ಲ ಅದನ್ನು ಹಚ್ಚಬೇಕು. ಡೈರೆಕ್ಟ್ ಒಂದ್ಸಲ ಡಿಪ್ ಮಾಡ್ಬೋದು, ಇಲ್ಲ ಅಂದರೆ ಫಸ್ಟಿಗೆ ಈ ಥರ ಮಾಡ್ಕೊಂಡು ನೋಡಿ, ಒನ್ ಪೀಸಿಗೆ ಕ್ರೀಮ್ ಹಚ್ಚಿ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಪೀಸ್ ಲೈಕ್ ಸ್ಯಾಂಡ್ವಿಚ್ ಥರ ಮಾಡ್ಕೊಂಡು ಇಡೋವಂಥದ್ದು. ಈ ರೀತಿ ಫುಲ್ ಎಲ್ಲ ಆದಮೇಲೆ ಇದಕ್ಕೆ ಈಗ ಈ ರೀತಿ ಕೂಡ ಮಾಡ್ಬೋದು ನೋಡಿ. ಇದಕ್ಕೀಗ ಸಿರಪ್, ಶುಗರ್ ಸಿರಪ್ ಹಾಕೋಣ. ತುಂಬ ಹಾಕಿದ್ರೆ ಫುಲ್ ಮೆತ್ತೆ ಆಗೋಗ್ಬಿಡುತ್ತೆ, ನೋಡ್ಕೊಂಡು ಸ್ವಲ್ಪ ಹಾಕಬೇಕು ಅಷ್ಟೇ. ಶುಗರ್ ಶಿರಪ್ ಹಾಕ್ತಾ ಇದ್ದೀವಿ ನೋಡಿ. ಸೊ ಎಕ್ಸ್ಟ್ರಾಸ್ ತೆಗೆದುಬಿಡೋಣ. ಇದು ಫುಲ್ ಮಾಡಿದ್ಮೇಲೆ ಇದು ರೆಫ್ರಿಜ್ರೇಟ್ ಮಾಡೋಣ. ಅದು ತುಂಬ ತಣ್ಣಗಿದ್ದು ಸರ್ವ್ ಮಾಡಿದ್ರೆ ಅವಾಗ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪೇಸ್ಟ್ರಿ ಕೇಕ್ ತಿನ್ನೋ ಫ್ಲೇ ವೆನಿಲಾ ಪೇಸ್ಟ್ರಿ ಕೇಕ್ ತಿಂತಿದ್ದೀವಿ ಅನ್ನೋ ಥರ ಆಗುತ್ತೆ ನೋಡಿ. ಇದನ್ನು ನೆಕ್ಸ್ಟ್ ಈಗ ಡೆಸಿಕೇಟೆಡ್ ಕೋಕೋನೆಟ್ ಇದರಲ್ಲಿ ರೋಲ್ ಮಾಡ್ಕೊಳ್ಳೋಣ ನೋಡಿ. ಇಷ್ಟೇ, ತುಂಬ ಈಸಿಯಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಂತರ ಇದನ್ನು ಬಾದಾಮಿ ಹಾಗೂ ದ್ರಾಕ್ಷಿ ಇಲ್ಲಿ ದ್ರಾಕ್ಷಿನ ಮೇಲಿಟ್ಟು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಹೀಗೆ ತಿನ್ನೋದಕ್ಕಿಂತ ಇದು ತಣ್ಣಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ಡೆಸರ್ಟ್ ನೋಡಿ. ಇಷ್ಟೇ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರೋಂಥ ಬ್ರೆಡ್ ಡಿಲೈಟ್ ಅಥವಾ ಬ್ರೆಡ್ ಸ್ಯಾಂಡ್ವಿಚ್ ಡಿಲೈಟ್ ಅಂತ ಕೂಡ ಹೇಳ್ಬೋದು ರೆಡಿಯಾಗಿದೆ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಎಷ್ಟು ಸಾಫ್ಟಾಗಿರುತ್ತೆ, ಸ್ಯಾಂಡ್ವಿಚ್ ಥರನೇ ಫೀಲ್ ಆಗುತ್ತೆ. ಈಗ ಒಳಗಡೆ ಫಿಲ್ಲಿಂಗು ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.